ಸಿದ್ದರಾಮಯ್ಯ ಅವರೇ, ಅಂದು ನೀವು ಬಳ್ಳಾರಿಯಲ್ಲಿ ಗಣಿ ಮಾಫಿಯಾ ನಡೀತಾ ಇದೆ ಅಂತ ಹೇಳ್ಕೊಂಡು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಿ ಅಧಿಕಾರದ ಗದ್ದುಗೆಗೇರಿದ್ರಿ. ಆದರೆ ಈಗ ನೀವು ಅಧಿಕಾರದಲ್ಲೇ ಇದ್ದೀರಾ, ನಿಮಗೊಂದು ಸವಾಲನ್ನು ಹಾಕ್ತಾ ಇದ್ದೀನಿ. ಭಯಾನಕವಾಗಿ ರೆಡ್ ಬಾಕ್ಸ್ ಏಡ್ ಮಾಫಿಯಾ ನಡೀತಾ ಇದೆ. ಅದು ಗಣಿಯನ್ನು ಕದ್ದು ಮುಚ್ಚಿ ನಡೆಸಿ ಅಕ್ರಮವಾಗಿ ನಮ್ಮ ನಾಡಿನ ಸಂಪತ್ತನ್ನು ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಮಾಫಿಯಾವನ್ನು ತಡೆಯುವ ತಾಕತ್ತು ಜಿಲ್ಲಾಧಿಕಾರಿಗಳಿಗೂ ಇಲ್ಲ, ಗಣಿ ಅಧಿಕಾರಿಗಳಿಗೂ ಇಲ್ಲ, ಯಾವ ಪೊಲೀಸರಿಗೂ ಇಲ್ಲ. ಈಗ ಈ ಸವಾಲನ್ನು ಸ್ವೀಕರಿಸಿ, ಒಂದು ವೇಳೆ ನಿಮಗೆ ತಾಕತ್ತಿದ್ರೆ ಈ ಮಾಫಿಯಾವನ್ನು ನಿಲ್ಲಿಸಿ. ಈ ಸವಾಲನ್ನು ಕೊಟ್ಟೆ ಈ ಎಪಿಸೋಡನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ರೆಡ್ ಬಾಕ್ಸ್ ಸೈಟ್ ಅನ್ನುವಂಥ ಗಣಿ ಮಾಫಿಯಾದಲ್ಲಿ ಯಾವ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ, ಯಾವ ರಾಜಕಾರಣಿಯ ಕೈವಾಡ ಇದೆ, ಯಾರೆಲ್ಲ ಈ ಸೇರಿಕೊಂಡು ಇಂಥ ಒಂದು ಮಾಫಿಯಾ ಮಾಡ್ತಿದ್ದಾರೆ ಅನ್ನೋದ್ರ ಲೈವ್ ಚಿತ್ರಣ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಮಣ್ಣಿನ ರಾಶಿಯಲ್ಲ, ಚಿನ್ನದ ರಾಶಿ ರೆಡ್ ಬಾಕ್ಸೈಡ್ ಅನ್ನುವಂಥ ಅತ್ಯಂತ ಸಂಪದ್ಭರಿತವಾದ ಖನಿಜ ಸಂಪತ್ತು. ಮಕ್ಕಳು ಒಡೆಯಕ್ ಬರ್ತಾರೆ, ಗೇಟ್ ಲಾಕ್ ಮಾಡಕ್ ಬರ್ತಾರೆ, ಏನು ಗೊತ್ತಿಲ್ಲ ಅವರಿಗೆ. ಎಂಜಲ್ ಲಾಕ್ ಅಪ್, ಮಲ್ಪು ಈ ಲಾಕು, ಮಲ್ಪು ಮಲ್ಪು ಮಗ ಮಲ್ಪು. ಇಲ್ಲಿ ನುಗ್ಗೋದೇ ಭಾರಿ ಅಪಾಯ, ಯಾಕಂದ್ರೆ ಇಲ್ಲಿ ಅದೆಷ್ಟೋ ಮಾಧ್ಯಮದವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಅದೆಷ್ಟೋ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಧಿಕಾರಿಗಳಂತೂ ಅವರು ಗಣಿ ಇಲಾಖೆ ಅಧಿಕಾರಿಗಳಿಗಿಂತ ಲೂಟಿ ಅಧಿಕಾರಿಗಳು ಅಂತ ಹೇಳ್ಬೋದು. ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದಿರಲ್ಲ, ಸಿಸಿಟಿವಿ ವಿಜಿಲೆನ್ಸ್ ಅಂತ, ಎಲ್ಲಿದೆ ಸಿಸಿಟಿವಿ? ಇವರಿಗೆ ಕಾಕಿ ಕೊಟ್ಟಿದ್ದೆ ಯಾಕೆ? ಯಾವ ಪುರುಷಾರ್ಥಕ್ಕೆ ಇಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದು? ಇಂಥ ಪ್ರಕೃತಿಯ ಸಂಪತ್ತು ದೋಚಿ ಲೂಟಿ ಹೊಡಿತಾ ಇದ್ದಾರೆ ಅಂದ್ರೆ ನೀವು ಬೆರಳು ಚಿಪ್ಕೊಂಡು ಕೂತಿದ್ದೀರಾ? ಮಕ್ಕಳು ಒಡೆಯಕ್ ಬರ್ತಾರೆ, ಗೇಟ್ ಲಾಕ್ ಮಾಡಕ್ ಬರ್ತಾರೆ, ಏನ್ ಗೊತ್ತಿಲ್ಲ ಅವ್ರಿಗೆ. ಅವ್ನು ಹೇಳ್ತಾ ಇದ್ದಲ್ಲ, ಇಷ್ಟೊತ್ತು ಹೇಳ್ತಾ ಇದ್ದಲ್ಲ, ಗೇಟ್ ಲಾಕ್ ಮಾಡ್ತೀನಿ ಅಂತ ಮಾಡಿಸಿ ಇವಾಗ ನೋಡೋಣ. ಎಂಜಲ್ ಲಾಕ್ ಅಪ್, ಮಲ್ಪು ಈ ಲಾಕ್, ಮಲ್ಪು ಮಲ್ಪು ಮಗ ಮಲ್ಪು. ಎಸ್, ಹೀಗೆ ಫೈಟಿಂಗ್ ಮಾಡ್ತಾನೆ ನುಗ್ಗದ್ವಿ ಆ ಅಕ್ರಮ ಅಡ್ಡದೊಳಗೆ. ಅದು ಅಂತಿಂತ ಅಡ್ಡ ಅಲ್ಲ, ಅತ್ಯಂತ ಅಪಾಯಕಾರಿ ಅಡ್ಡ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಧಮಕಿ ಬರ್ತವೆ. ಅಂಥ ಅಪಾಯಕಾರಿ ಅಕ್ರಮ ರೆಡ್ ಬಾಕ್ಸೈಡ್ ಗಣಿ ಪ್ರದೇಶ ಅದು. ಆದರೂ ಈ ನಾಡಿನ ಸಂಪತ್ತು ಲೂಟಿ ಮಾಡುತ್ತಿರುವ ಖದೀಮರ ಬಣ್ಣ ಬಯಲು ಮಾಡಲು ಬೆದರಿಕೆಗೆ ಹಲ್ಲೆಗೆ ಜಗ್ಗದೆ ಮುನ್ನುಗ್ಗಿಯೇ ಬಿಡ್ತು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ. ರೆಡ್ ಬಾಕ್ಸ್ ಸೈಡ್ ಅನ್ನುವಂತ ಗಣಿಗಾರಿಕೆ ನಡೀತಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಗೊತ್ತಾಗಲ್ಲ, ನಮ್ಮ ಸಂಸದರಿಗೆ ಗೊತ್ತಾಗಲ್ಲ. ಯಾವ ಪ್ರಮಾಣದಲ್ಲಿ ಈ ರೆಡ್ ಬಾಕ್ಸ್ ಸೈಡ್ನ ಗಣಿಗಾರಿಕೆ ನಡೀತಿದೆ ಅನ್ನುವಂಥದ್ದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ರೂಪಾಯಿ, ಒಂದೇ ಒಂದು ರೂಪಾಯಿ ರಾಯಲ್ಟಿ ಕೊಡದೆ ಇವರು ಇಷ್ಟೊಂದು ದೊಡ್ಡ ಪ್ರಮಾಣದ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ. ಇಲ್ಲಿನ ಮಣ್ಣನ್ನು ತಗೊಂಡೋಗೋದು, ಇದು ಈ ಮಣ್ಣು ರಿಚ್ ರೆಡ್ ಬಾಕ್ಸ್ ಸೈಡ್ ಇರುವಂಥದ್ದು. ಈ ಮಣ್ಣನ್ನು ಇವ್ರು ಏನು ಮಾಡ್ತಾರೆ ನೋಡಿ, ಇಲ್ಲಿ ಜೆ ಸಿ ಬಿಗಳು. ಇವತ್ತು ನಾವು ಬಂದಿದ್ದು ಭಾನುವಾರ, ಹಾಗಾಗಿ ಇವತ್ತು ಜೆ ಸಿ ಬಿಗಳ ಸಂಖ್ಯೆ ಕಡಿಮೆ ಇದೆ. ಇದೊಂದು ಸಣ್ಣ ಸ್ಪಾಟ್, ಈ ಸ್ಪಾಟಿಂದ ಇವರು ಮಣ್ಣು ಎತ್ತುತ್ತಾರೆ. ಈ ಮಣ್ಣನ್ನು ಅಕ್ರಮವಾಗಿ ರಾಜಾರೋಷವಾಗಿ ತಮಿಳುನಾಡು ಆಂಧ್ರ ಪ್ರದೇಶಕ್ಕೆ ಟೆನ್ ವೀಲರಲ್ಲಿ ಸಾಗಿಸ್ತಾರೆ. ಆದರೆ ಇವರು ಇಷ್ಟೊಂದು ಕಳೆದ 5 ವರ್ಷದಿಂದ ನಿರಂತರವಾಗಿ ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ನಮ್ಮ ನಾಲಾಯಕ್ ಡಿ ಸಿಗೆ, ನಮ್ಮ ನಾಲಾಯಕ್ ಎಮ್ ಎಲ್ ಎಗೆ, ನಮ್ಮ ನಾಲಾಯಕ್ ಎಂ ಪಿಗಳಿಗೆ ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಇಂಥ ಪ್ರಕೃತಿಯ ಸಂಪತ್ತು ದೋಚಿ ಲೂಟಿ ಹೊಡಿತಾ ಇದ್ದಾರೆ ಅಂದರೆ ನೀವು ಬೆರಳು ಚಿಪ್ಕೊಂಡು ಕೂತಿದ್ದೀರಾ? ಕರ್ನಾಟಕ ಕೇರಳ ಗಡಿಯಲ್ಲಿ ನಡೆಯುತ್ತಿರುವ ಅಕ್ರಮ ಲ್ಯಾಟ್ರೈಟ್ ಅಥವಾ ರೆಡ್ ಬಾಕ್ಸೈಡ್ ಮಾಫಿಯಾದ ಬಣ್ಣ ಬಯಲು ಮಾಡಲು ಮುಂದಾದ ಕವರ್ ಸ್ಟೋರಿ ತಂಡಕ್ಕೆ ನಿರಂತರ ಅಡ್ಡಿ ಆತಂಕಗಳು ಎದುರಾದವು. ಮಕ್ಕಳು ಒಡೆಯಕ್ ಬರ್ತಾರೆ, ಗೇಟ್ ಲಾಕ್ ಮಾಡಕ್ ಬರ್ತಾರೆ, ಏನ್ ಗೊತ್ತಿಲ್ಲ ಅವರಿಗೆ. ಅವ್ನು ಹೇಳ್ತಾ ಇದ್ದಲ್ಲ, ಇಷ್ಟೊತ್ತು ಹೇಳ್ತಾ ಇದ್ದಲ್ಲ, ಗೇಟ್ ಲಾಕ್ ಮಾಡ್ತೀನಿ ಅಂತ ಮಾಡಿಸಿ ಇವಾಗ ನೋಡೋಣ. ಎಂಜಲ್ ಲಾಕ್ ಅಪ್, ಮಲ್ಪು ಈ ಲಾಕ್, ಮಲ್ಪು ಮಲ್ಪು ಮಗ ಮಲ್ಪು. ಲಾಕ್ ನಿನ್ನೆಲ್ಲ ಮಲ್ಪರ್ ಹೆಂಗ್ ಗೊತ್ತುಂಡು ಅವ? ಮಲ್ಪಿ ಲಾಕ್ ಏತ್ ಮಲ್ಪ ಲಾಕ್, ಏನ್ ಲಾಕ್ ಮಾಡ್ತೀರ ನೀವು? ಬನ್ನಿ ಬನ್ನಿ, ಇವ್ನು ಲಾಕ್ ಮಾಡ್ಲಿ, ಎಷ್ಟು ಲಾಕ್ ಮಾಡ್ತಾನೆ ನಾನು ನೋಡ್ತೀನಿ.
ಕೆಂಪು ಕಲ್ಲಿನ ನೀವು ನೋಡಬಹುದು. ಇದರ ಎಂತ ಭಯಾನಕವಾಗಿದೆ ಈ ಮಾಫಿಯಾ ಅನ್ನೋದನ್ನ ನೀವು ವಿಜುವಲ್ ಅಲ್ಲಿ ನೋಡಬಹುದು. ಇಲ್ಲಿ ನುಗ್ಗೋದೇ ಭಾರಿ ಅಪಾಯ, ಯಾಕಂದ್ರೆ ಇಲ್ಲಿ ಅದೆಷ್ಟೋ ಮಾಧ್ಯಮದವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಅದೆಷ್ಟೋ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕಂದ್ರೆ ಇವರು ಮಾಡ್ತಿರೋದು ಅಕ್ರಮ, ಈ ಅಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಪೊಲೀಸರೇ ಸಾಥ್ ಕೊಡ್ತಾರೆ. ಇಲ್ಲಿನ SIA ಹೇಳ್ತಾರೆ, ಇಲ್ಲ ಇದು ಇವರಿಗೆ ಪರ್ಮಿಷನ್, ಎಷ್ಟೇ ದಾಖಲೆ ತೋರಿಸಿದ್ರು ಕೂಡ ಪರ್ಮಿಷನ್ ಇದೆ ಅಂತಾರೆ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ ಸುರಕ್ಷತೆ ಇರಲ್ಲ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.